ಕೀರ್ತಿ ಸದ್ದೆ ಐತೆ ಹೌದು ಹೌದು ಅವ್ರು ಹೇಳ್ಬೇಕಾಗಿ ಅವ ಹೇಳ್ತಾರ ಅವರು ನೀರ ತೋರು ಬರಪ್ಪ ಆಗಿಂದ ಕುಣ್ಣ ಸುಮ್ ಸುಮ್ ಕುಣ್ಣವಲ್ಲ ಸ್ವಲ್ಪ ಸಮಾಧಾನ ಮಾಡಕ್ಕಲ್ಲ ಗುಳಿಗೆ ಕೊಡುನು ಇಂಜೆಕ್ಷನ್ ಹಿಂದಾಡಿ ಮಾಡಕ್ಕೊಡತ್ತಿ ಯಾಕಂದ್ರೆ ನೆತ್ತಿ ಗುರಿ ಇರ್ತಾವಲ್ಲ ಯಾಕಂದ್ರೆ ಇಂಜೆಕ್ಷನ್ ಮಾಡಿದ್ರೆ ಮಾತ್ರ ಮೇಲೆ ಆಗ್ಬಿಡುತ್ತೆ ಒಂದು ಗುಳಿಗೆ ಕೊಟ್ಟು ಆರಾಮ ಮಾಡ್ನು ಇಲ್ಲ ಯಾಕಂದ್ರೆ ನಿಮ್ಮಟ್ಟೇನು ಶಾಣರ್ ಇಲ್ಲ ನಾವ ಶಾಸ್ತ್ರ ಪುರಾಣದಾಗ ಬರೆದಿಟ್ಟಾರ ನಿಮ್ಮಂತ ಅವ್ರು ಹೇಳಿದಂತ ಹೇಳ್ಬೇಕಾಗತ್ತಿ ದ್ಯಾಮವನ ಗಂಡ ಮಾದ್ರವ ಅಕ್ಕಿ ಹಿಂಬಾರ ಲಗ್ನ ಆಗು ಹೇಳಿದಾಗ ಬ್ರಹ್ಮ ಲಿಖಿತ ಪ್ರಕಾರ ನಾನು ಬ್ರಾಹ್ಮಣ ರಾಮ ಅಂತ ಹೇಳಿಕಿಂದ ಲಗ್ನ ಆಗಿರ್ತೈತಿ ಆದ್ರೆ ಇವ ಮುಂದೊಂದು ಕೆಲವೊಂದು ದಿವಸ ಪ್ರಪಂಚ ಮಾಡ್ಕೋತ ಹಾದ ಹೇಳಿದಾಗ ಒಂದು ಎರಡ್ ಮೂರು ಮಕ್ಕಳು ಆಗ್ತಾವ ಅವ್ರಿಗೆ ಮಕ್ಕಳು ಆದ್ಮೇಲೆ ಇವತ್ತ ಬೆಳಿಗ್ಗೆ ಎದ್ದ ತಕ್ಷಣ ತನ್ನ ಉದ್ಯೋಗ ಹೋಗ್ತಿದ್ದ ಏನ್ ಉದ್ಯೋಗ ಮಾಡ್ತಿದ್ದಪ್ಪ ಅಂದ್ರೆ ಚಪ್ಪಲಿ ಹೊಲಿ ಉದ್ಯೋಗ ಮಾಡ್ತಿದ್ದ ಯಾರಿಗೂ ಕಾಣದಂಗ ಊರ್ ಹೊರಗೆ ಹೋಗಿ ಇವತ್ತು ಹೆಂಡತಿಗೂ ಗೊತ್ತಾಗ್ಬಾರ್ದು ಮಕ್ಕಳಿಗೆ ಗೊತ್ತಾಗ್ಬಾರ್ದು ಮತ್ತೆ ಸಂಜೆ ಹೇಳಿ ಬ್ರಾಹ್ಮಣ ಆಗಿ ಮನೆಗೆ ಬರ್ತಿದ್ದೀವ ಹಿಂಗ ಎಷ್ಟೋ ದಿವಸ ಆಗಿತ್ತು ಆಮೇಲೆ ಅವ್ರ ಅವ್ವ ಏನ್ ಮಾಡಿಳು ನನ್ನ ಮಗನ ತಾಯಕ್ ಹೋಗಿ ಬರ್ಬೇಕಂತೇಳಿ ಅಂದ್ರೆ ಹೆಂಡತಿ ಮನೆಯಾಗಿದ್ದ ಮಗನ ತಾಯಕ್ ಹೋಗಿ ಬರ್ಬೇಕಂತೇಳಿ ಅವ್ವ ಮಗನ ಮತ್ತು ಸೊಸಿನ ಮೊಮ್ಮಕ್ಕಳು ನೋಡಕ್ ಊರಿಗೆ ಬಂದಳು ಆ ಹೇಳಿದಾಗ ಆಕೆ ಹೆಣ್ಮಕ್ಳು ಏನ್ ಮಾಡ್ಲಿಪ್ಪ ಅಂದ್ರೆ ನಮ್ಮ ಅತ್ತಿ ಬಾಳ ದಿನಕ್ಕೆ ಬಂದಾಳ ನಮ್ಮ ಮದುವೆಕ್ಕಿಂತ ಮೊದಲು ಬಂದಕ್ಕಿ ಎರಡ್ ಮೂರು ಮಕ್ಕಳಾಗ್ಯಾವ ಬಾಳ ದಿನಕ್ಕೆ ಬಂದಾಳ ಅಂತೇಳಿ ತುಪ್ಪ ಹೋಳಿಗೆ ಶಾಂಡಿಗಿ ಹುಗ್ಗಿ ಬ್ರಾಹ್ಮಣರ ಮನೆಯಾಗ ಏನೋ ಒಂದು ಸ್ವೀಟ್ ಅಡಿಗೆ ಮಾಡ್ಬೇಕು ಅದನ್ನೆಲ್ಲ ಅಡಿಗೆ ಮಾಡಿಳಕಿ ಅಡಿಗೆ ಮಾಡಿ ಅತ್ತಿ ಗಂಡ ಮಕ್ಕಳ ಎಲ್ಲರೂ ಸ್ವಸ್ಥರು ಕೂಡ್ಕೊಂಡು ಊಟ ಮಾಡು ಹೇಳಿದಾಗ ಈ ಅತ್ತಿ ಏನತ್ತಾಳಪ್ಪ ಅಂತಂದ್ರ ನಮ್ಮ ಮನೆಯಾಗಿನ ಕ್ವಾಣಿನ ಕಾಲಿನಟ್ ರುಚಿ ಇರುವುದಿಲ್ಲ ಅಡಿಗೆ ಅಂತ ಆಕೆ ನಮ್ಮ ಮನೆಯಾಗಿಂದ ಏನ ಕ್ವಾಣಿನ ಕಾಲಿನ ಅಡಿಗೆ ರುಚಿ ಮಾಡ್ತಲ್ಲ ಅಟ್ಟು ರುಚಿ ಆಗುದಿಲ್ಲ ಇದು ಹೋಳಿಗೆ ಹುಗ್ಗಿ ತುಪ್ಪ ಶಾಂಡಿಗೆ ಅತ್ತಳಕ್ಕೆ ರಗಡ ಮಾಡ್ರಿ ಕರೆ ಅವಾಗ ದ್ಯಾಮ ಗೊತ್ತಾದತಿ ಇದ್ರ ಗಿರಾಕಿ ಬ್ಯಾರೆ ಅವ ನನ್ನ ಗಂಡ ಕೇಳ್ತಾಳ ನಿನ್ನ ಜಾತಿ ಯಾವ್ದು ಅಂತೇಳಿ ಅವಾಗ ಅವ ಓಡಕ್ ಶುರು ಮಾಡ್ತಾರ ಓಡ್ಕೋತ ಓಡ್ಕೋತ ಹುಡ್ಕೋತ ಮುಂದ ಆತಾನ ಈಕೆ ಕೈಯಾಗ ಹುಡ್ಕೊತ ಒಂದು ಹಿಂದೆ ಬೆನ್ನತ್ತಾಳ ಹೋಗಿ ಪಾಣಿನ ಕುಂಡ್ಯಾಗ ಸೇರ್ತಾನ ವಾಣಿನ ಕುಂಡ್ಯಾಗ ಸೇರಿ ಅಂತಾರ ಎಲ್ಲಿ ಹೋದ್ರು ಬಿಡುದಿಲ್ಲ ಮಗಳ ತಳಕಿ ವಾಣಿನ ಚಂದ ಕಡಿತಾಳ ನೀ ಆತು ನಿಮ್ಮ ಮವ್ ಆತು ಈ ಕ್ವಾಣಿನ ಕಾಲಿನ ರುಚಿ ಯಾವಾಗ ನೋಡಿದ್ರ ಅಂದ ಮ್ಯಾಲ ಈ ಕ್ವಾಣಿನ ಕಾಲಿನ ಬಾಯಾಗ ಇರುತ್ತೆ ಕಾಲು ಕಡಿತಾರು ಕ್ವಾಣಿನ ಬಾಯಾಗ ಹಾಕ್ತಾರ ಇದು ಏನ್ ನಿನಗೆ ಈಗ ಬರಾಬರ್ ಅನ್ಸೈತಿಲ್ಲ ಕರೆಕ್ಟ್ ಆಯ್ತದ ಹೌದ ಸಮಾಧಾನ ಆಯ್ತು ನಮಗೂ ಕೇಳಿ ಏನ್ರೀ ಹೆಸರು ನಮಗೇನು ಗೊತ್ತಿಲ್ಲಪ್ಪ ಹಂಗ ಹೇಳ್ಕೊತೀವಿ ದ್ಯಾಮವನ ಗಂಡನ ಹೆಸರು ಕೇಳಿದ್ರೆ ರವಣ ಏ ಹುಲಿಯ ಹೊಡೆದು ಹುಲಿಯಾಗಿ ಮೆರೆದೋ ಇಲ್ಲೋ ಯಾವ ದರ್ಕಾರ ಬಂದು ಕತ್ತೊಂದು ಬಗಲಿಗೆ ಸಿಗಿಸೋದ ಅಕಲ ಕೋಟ ಸರ್ಕಾರ ಬಂದು ಕಟ್ಟಂದು ಬಗಿಲಿಗೆ ಸಿಗಿಸೋಣ ಅಕ್ಕನ ಕೋಟ ಸರ್ಕಾರ ಏ ಹಗ್ಗೆ ಕಟ್ಟಾರ ಎಳೆದಾರೆ ಲಚ್ಚಣ ತೆರಿಗೆ ಅಧಿಕಾರ
I am the one who is 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 the